ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. 2021-22 ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 4,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಯಿತು. 2021-22 ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 4,000 ಕೋಟಿ ಹಣವನ್ನ ಬಜೆಟ್ನಲ್ಲಿ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿತು. ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರದ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಬಜೆಟ್ನಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವನ್ನ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲಕ್ಕಾಗಿ 225 ಕೋಟಿ ರೂಪಾಯಿ ಅನುದಾನ ಮೀಸಲಾಗಿದ್ದು ಅದನ್ನು ಈ ಬಾರಿ 71.54 ಕೋಟಿ ರೂಪಾಯಿ ಕಡಿತಗೊಳಿಸಲಾಗಿದೆ. ಇದರಲ್ಲಿ 30 ಕೋಟಿ ಅರಿವು ಯೋಜನೆ ಸಂಬಂಧಪಟ್ಟ ಹಾಗೆ ಹಣ ಬಿಡುಗಡೆಯಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಎಂದು ಅತೀಕ್ ಅಹಮದ್ ಹೇಳಿದ್ದಾರೆ. 2019-20 ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ನಿಗಮ ಮಂಡಳಿಗೆ 227.4 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಮರು ವರ್ಷದ ಬಜೆಟ್ನಲ್ಲಿ ಅನುದಾನ ಕಡಿಮೆ ಮಾಡಲಾಗಿದೆ. ಹೊಸದಾಗಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಮರೀಚಿಕೆಯಾಗಿದೆ. ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರತಿದಿನ ನಿಗಮದ ಕಚೇರಿಗೆ ಅಲೆದಾಡುವಂತಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 2019-20 2012.56 ಕೋಟಿ ರೂಪಾಯಿ ನೀಡಲಾಗಿದ್ದು 2020-21 1,282.4 ಕೋಟಿ ರೂಪಾಯಿ ಮಂಜೂರು ಮಾಡಿ ಅದನ್ನ ಪರೀಕ್ಷಕರಿಸಿ 812.32 ಕೋಟಿಯನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಜಿಲ್ಲಾ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮನವಿ ಕಳಿಸ್ತಾ ಇದೀವಿ. ಈ ಮನವಿಯಲ್ಲಿ ಅಂದರೆ ಮುಖ್ಯಮಂತ್ರಿಯವರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಯಾವತ್ತೂ ನೀವು ಯಾರ ಜೊತೆ ತಾರತಮ್ಯ ಮಾಡಿಲ್ಲ. ಆದರೆ ನಿಮ್ಮ ಸರ್ಕಾರ ಬಂದಮೇಲೆ ಬಿ ಜೆ ಪಿ ಸರ್ಕಾರ ಏನು ಬಂತು ಆಡಳಿತಕ್ಕೆ, ಅಲ್ಲಿಂದ ಅಲ್ಪಸಂಖ್ಯಾತರಿಗೆ ಭಾಳಷ್ಟು ಅನ್ಯಾಯ ಮಾಡ್ತಾಯಿದ್ದೀರ. ಈ ಅನ್ಯಾಯವನ್ನು ನಾವು ಇವತ್ತು ನಿಮ್ಮ ಮನವಿ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಅಲ್ಪಸಂಖ್ಯಾತರ ಮಕ್ಕಳು ಇವತ್ತು ಏನು ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗ್ತಾರೆ, ಅವರನ್ನು ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿ ಇವತ್ತು ಎದ್ದು ಕಾಣ್ತಾ ಇದೆ. ಈ ಎರಡೂ ಬಜೆಟ್ನಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ಏನು ಹಣವನ್ನು ಕಡಿತ ಮಾಡಿ ನೀವು ಅನ್ಯಾಯ ಮಾಡಿದ್ದೀರಾ, ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ. ಯಾಕಂದರೆ ಕೋವಿಡ್ ಅಂತ ಮಹಾಮಾರಿ ಬಂದಮೇಲೆ ಸಾಕಷ್ಟು ಜನಕ್ಕೆ ತೊಂದರೆ ಉಂಟಾಗಿದೆ. ಆ ತೊಂದರೆಯಲ್ಲಿ ದುಡಿಮೆ ಇಲ್ಲದಂಗೆ ಸಾಕಷ್ಟು ಜನ ಉಪವಾಸದಿಂದ ಇದ್ದಾರೆ, ಭಾಳಷ್ಟು ಜನ ಒಂದು ಹೊತ್ತು ಊಟ ತಿಂದ್ಕೊಂಡಿದ್ದಾರೆ. ಅಂಥದ್ರಲ್ಲೂ ಇವತ್ತು ಎಲ್ಲೂ ಕೆಲಸ ಇಲ್ಲದಂಗೆ ಏನೋ ಸಾಯ್ತ ಸ್ಥಿತಿಯಲ್ಲಿ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವ ಥರ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸಿ ಇ ಟಿ ಎಕ್ಸಾಮ್, ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ಓದ್ಕೊಂಡು ಮುಂದೆ ಬಂದು ಅಡ್ಮಿಷನ್ ತಗೊಂಡಾಗ ನೀವು ಅರಿವು ಸ್ಕೀಮ್ ಮುಖಾಂತರ ಅವರನ್ನು ಏನು ಫೀಸ್ ಕಟ್ಟಾಗಿ ಒಂದು ಅವಕಾಶ ಸಾಲದ ಮುಖಾಂತರ ನೀವು ದುಡ್ಡು ಕೊಡ್ತಿದ್ರು, ಇವತ್ತು ಅದನ್ನು ಸರಿಯಾದ ಕಡಿತಗೊಳಿಸಿದ್ರಾ? ಯಾಕಂದರೆ ಅಲ್ಪಸಂಖ್ಯಾತರ ಮಕ್ಕಳು ಓದ್ಬಾರ್ದು ಅಂತ ಹೇಳಿ ಉದ್ದೇಶ ಏನು ಮಾಡಿದ್ರೆ ನೀವು? ಈ ಪ್ರತಿಭಟನೆಯಲ್ಲಿ ಸೌನಲ್ ಅಹಮದ್, ಸಂಜೀವ್ ಕುಮಾರ್, ಸುನೀಲ್, ವಿಜಯ್ ಕುಮಾರ್, ದಾದಾ ಪೀರ್, ನಿಶಾ ಮತ್ತಿತರರು ಪಾಲ್ಗೊಂಡಿದ್ದರು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ತುಮಕೂರಿನಲ್ಲಿ ಜಿಲ್ಲಾ ದರ್ಶನ ತೂಗುದೀಪ ಅಭಿಮಾನಿಗಳ ಸಂಘದಿಂದ ಡಿಬಾಸ್ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ತುಮಕೂರಿನ ಎಂಜಿ ರಸ್ತೆಯ ಕೃಷ್ಣ ಟಾಕೀಸ್ ಪಕ್ಕದಲ್ಲಿ ಜಿಲ್ಲಾ ದರ್ಶನ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ಡಿಬಾಸ್ ಹುಟ್ಟುಹಬ್ಬವನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಗಿರೀಶ್ ಗೌಡ ಮಾತನಾಡಿ, ಡಿಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಬಡ ಆಟೋ ಚಾಲಕರನ್ನ ಗುರುತಿಸಿ ಅವರಿಗೆ ಆಟೋವನ್ನ ಉಚಿತವಾಗಿ ನೀಡುವ ಮೂಲಕ ವಿನೂತನವಾಗಿ ಹುಟ್ಟುಹಬ್ಬವನ್ನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಡಿಬಾಸ್ ರವರು ಕಡು ಬಡವರಿಂದ ಸ್ಪಂದಿಸುವ ರೀತಿಯಲ್ಲಿ ತಮ್ಮ ಸಂಘವು ಬಡವರಿಗೆ ನೆರವಾಗುವ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷವೂ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಒಂದು ಬಡವ್ರಿಗೆ ಒಂದು ಚಳಿಗಾಲದ ರಕ್ ಕೊಡ್ಸೋದಿರ್ಬೋದು, ಕೊರೋನಾ ಟೈಮಲ್ಲಿ ಪ್ರತಿದಿನ ಒಂದು ಊಟ ಎಲ್ಲ ಹೊರಗಡೆಯಿಂದ ಬಂದಂಥವ್ರಿಗೆ ಊಟ ಕೊಡೋದಿರ್ಬೋದು. ನಮ್ಮ ತುಮಕೂರು ಪಕ್ಕದಲ್ಲಿ ನಾಮ ಚಿಲ್ಮೆ ಅಂತ ಇದೆ, ಅಲ್ಲಿ ಪ್ರಾಣಿಗಳಿಗೆ ಒಂದು ಒಂದು ಊಟ ಕೊಡೋದಿರ್ಬೋದು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೋ. ಈ ಸತಿ ವಿಶೇಷವಾಗಿ ನಮ್ಮ ತುಮಕೂರು ದರ್ಶನ ತುಂಬ ಅಭಿಮಾನಿಗಳ ಸಂಘದಿಂದ ಎಲ್ಲ ಕಾರ್ಯಕರ್ತರ ಹತ್ರನೂ ಚರ್ಚೆ ಮಾಡಿ ಒಂದು ಬಡವಂಗೆ ನಮ್ಮ ಸಂಘಟನೆಯಲ್ಲೇ ಇರ್ತಕ್ಕಂಥ ಬಡವಂಗೆ ಒಂದು ಆಟೋ ಕೊಡಬೇಕು. ಆಟೋ ಕೊಡೋಟ್ಟು ಅವನಿಗೊಂದೇನೋ ಒಂದು ನಾವು ಸಪೋರ್ಟ್ ಮಾಡಿದರೆ ಮುಂದಿನ ಅವನೊಂದು ಸ್ವಲ್ಪ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೆ ಎಲ್ಲ ನಮ್ಮ ಉಪಾಧ್ಯಕ್ಷ ಇರ್ಬೋದು, ಮಂಜುನಾಮೇಶು, ನಮ್ಮ ಸ್ನೇಹಿತರಾದಂಥ ಅರುಣ್ ಉಪಾಧ್ಯಕ್ಷ ಇರ್ಬೋದು, ಇಮ್ಮು, ರಾಖಿ, ಸತೀಶು, ಶಮಂತು, ಬಾಲಾಜಿ ಬಾರ್ ಕ್ಯಾಶಾರದಂಥ ನಮ್ಮ ಸ್ನೇಹಿತರು, ಅವರು ಹರೀಶ್ ಅವ್ರು ಇರ್ಬೋದು, ಎಲ್ಲ ಕಾರ್ಯಕರ್ತರು ಬಂದು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಸಂಘಟನೆಯಿಂದ ಎಲ್ಲ ನಾವು ಒಬ್ಬೇ ಅಂತ ಅಲ್ಲ ಎಲ್ಲ ಕಾರ್ಯಕರ್ತರು ಒಂದು ನಮ್ದು ಇಷ್ಟೈತೆ ಇಷ್ಟೈತೆ ಅಂತ ಕೊಟ್ಟು ಒಂದು ಆಟೋ ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಡಿ ಬಾಸ್ಗೆ ಇನ್ನೂ ಅತಿ ಹೆಚ್ಚು ಯಶಸ್ಸು ಸಿಕ್ಕಿ
ನಮ್ಮಂತ ಅಭಿಮಾನಿಗಳನ್ನ ಇನ್ನ ಜಾಸ್ತಿ ಗುರುತಿಸುವ ಮಟ್ಟ ಮಾಡ್ಲಿ. ಇದೇ ಸಂದರ್ಭದಲ್ಲಿ ಬಡ ಆಟೋ ಚಾಲಕ ಟಿಪ್ಪೂರ್ ಅವರಿಗೆ ಆಟೋವನ್ನ ವಿತರಿಸಲಾಯಿತು. ಪಾಲಿಕೆ ಸದಸ್ಯ ಮಹೇಶ್, ಜಯ ಕರ್ನಾಟಕ ಯುವ ಮುಖಂಡ ಸೋಮಣ್ಣ, ಸಂಘದ ಉಪಾಧ್ಯಕ್ಷ ಮಂಜುನಾಥ್, ಅರುಣ್ ಗೌಡ, ಇಮ್ಮುರಾಕಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇದೇ ವೇಳೆಯಲ್ಲಿ ಅನಾಥಾಶ್ರಮ ಸೇರಿದಂತೆ ವಿವಿಧೆಡೆ ಅನ್ನದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಬಿಪಿಎಲ್ ಕಾರ್ಡ್ ರದ್ದತಿಗೆ ಮಾನದಂಡ ರೂಪಿಸಿದ ರಾಜ್ಯ ಸರ್ಕಾರ ಬಡವನ ಆಹಾರವನ್ನ ಕಿತ್ತುಕೊಳ್ಳಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ಬಿಪಿಎಲ್ ಕಾರ್ಡ್ ರದ್ದಿಗೆ ಅವೈಜ್ಞಾನಿಕ ಮಾನದಂಡ ರೂಪಿಸಿದ ರಾಜ್ಯ ಸರ್ಕಾರ ಕೂಲಿ ಮಾಡಿ ಬದುಕು ಕಟ್ಟಿಕೊಂಡ ಬಡವನ ಆಹಾರವನ್ನ ಕಿತ್ತುಕೊಳ್ಳಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ತಾಲೂಕಿನ ಕಸಬಾ ಹೋಬಳಿ ಹುದಲೂರು ಗ್ರಾಮದಲ್ಲಿ 42 ಲಕ್ಷ ರೂಪಾಯಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರವೇ ದುಡಿದು ತಿನ್ನಲು ಟ್ಯಾಕ್ಸಿ ವಾಹನ ನೀಡಿ ಈಗ ಬದುಕು ಸಾಗಿಸಲು ತಿಣುಕಾಡುವ ಚಾಲಕನ ಪಡಿತರ ಕಿತ್ತುಕೊಳ್ಳಲಿದೆ. ಕಾರು ಬೈಕ್ ಸರ್ವೆ ಸಾಮಾನ್ಯವಾಗಿದೆ. ಟಿವಿ ಪ್ರತಿ ಮನೆಯಲ್ಲೂ ಗುಡಿಸಿಲಿನಲ್ಲಿಯೂ ಇದೆ. ಬಿಪಿಎಲ್ ಕಾರ್ಡುದಾರರಲ್ಲಿ ಅರ್ಹರನ್ನ ಗುರುತಿಸುವ ಅನಿವಾರ್ಯತೆ ಇದೆ. ಆದರೆ ಏಕಾಏಕಿ ಕಾನೂನು ರಚಿಸಿ ನಿಜವಾದ ಬಡತನ ಪಡಿತರ ಚೀಟಿ ಕಿತ್ತುಕೊಳ್ಳುವುದು ಸೂಕ್ತವಲ್ಲ ಎಂದರು. ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಅಡುಗೆ ಅನಿಲ ಸಂಪರ್ಕ ನೀಡಿದ ಕೇಂದ್ರ ಸರ್ಕಾರ ದಿನ ಕಳೆದಂತೆ ಅಡುಗೆ ಅನಿಲ ಬೆಲೆ ಗಗನಕ್ಕೇರಿಸಿ ಬಡವರು ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಇಟ್ಟುಕೊಳ್ಳುವಂತಾಗಿದೆ. ಈ ಜೊತೆಗೆ ತರಕಾರಿ ದಿನಸಿ ಪದಾರ್ಥಗಳನ್ನ ಮನ ಬಂದಂತೆ ಬೆಲೆ ಏರಿಸಿ ಬದುಕು ದುಸ್ತರ ಎನ್ನುವಂತೆ ಮಾಡಿ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಸಬೇಕಾಗಿದೆ. ರಾಜ್ಯ ಸರ್ಕಾರ 35 ರೂಪಾಯಿ ಏರಿಕೆ ಮಾಡಿದ್ದಲ್ಲದೆ ಕೇಂದ್ರ ಸರ್ಕಾರ 24 ರೂಪಾಯಿ ಬರೆ ಹಾಕಿದೆ ಎಂದು ಕಿಡಿಕಾರಿದರು. ಇದು ನಾನು ಆಗಲೇ ಒಂದ್ಸರಿ ಹೇಳಿದ್ದೀನಿ, ಇದು ಸುಮ್ಮನೆ ನಮ್ಮ ಪೊಲಿಟಿಷಿಯನ್ಸ್ ನಾವಿದ್ದೀವಲ್ಲ ಈ ದೇಶದಾಗ ಏನಾರ ಕೆಟ್ಟ ಕೆಲಸ ಮಾಡೋಕ್ಕೆ ಹುಟ್ಟಿರೋದು ಯಾರು ಅವರೇ ಅಂತಂದ್ರೆ ಪೊಲಿಟಿಷಿಯನ್ಸ್. ನಾವು ಓಟ್ಗೋಸ್ಕರನ ಮಾಡಬಾರ್ದು ಮಾಡ್ತೀವಿ ಆಗಬಾರ್ದೆಲ್ಲ ಹೇಳ್ತಿರ್ತೀವಿ. ಅವತ್ತಿನ ಒಂದು ಸಿಚುಯೇಷನ್ಗೆ ಅವತ್ತು ಓಟ್ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೇಳ್ತೀವಿ. ಹೇಳಿದ್ದು ಅದನ್ನು ಅನುಷ್ಠಾನಗೊಳಿಸುವಾಗ ಗೊತ್ತಿರ್ತದೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಈಗ ಇರ್ತಕ್ಕಂಥ ಜಾತಿ ಎಲ್ಲ ಜಾತಿಗಳು ಎದ್ದಿದ್ದಾವೆ. ನಮಗೆ 2A ಸೇರಿಸಿದಂಥ ಕೆಲವರು, ST ಸೇರಿಸಿದಂಥ ಕೆಲವರು, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ತಗೊಂಡೋಗಿ ಎಸ್ಸಿಗೆ ಸೇರಿಸ್ಬಿಡ್ಲಿ ಬಿಡಿ, ಇವ್ರು ಹೇಳ್ತಾವ್ರಲ್ಲ ಯಡಿಯೂರಪ್ಪ ನಾನು ಎಲ್ಲರಿಗೂ ಸಮಾನವಾಗಿ ಅವಕಾಶ ಮಾಡಿಕೊಡ್ತೀನಿ ಅಂತ ಎಲ್ಲ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಈಗ ಅವ್ರು ಯಾರೋ ಪಂಚಮಶಾಲೆಯರು ಇದುವರೆಗೂ ಹೋರಾಟ ಮಾಡ್ತಾಯಿದ್ರೆ ಕಾಲ್ನಡಿಗೆ ಜಾಥಾ ಮಾಡ್ತಾಯಿದ್ರೆ. ಮೊನ್ನೆ 240-300 ಜನ ಸ್ವಾಮೀಜಿಗಳು ಎಲ್ಲ ಸೇರ್ಕೊಂಡು ನಮ್ಮನ್ನು ಕೂಡ 2A ಸೇರಿಸಿ ಅಂತ ಅವರು ಕೂಡ ಒತ್ತಾಯ ಮಾಡ್ತಾವ್ರೆ. ಎಲ್ಲಿಗೆ ಯಾರನ್ನು ಸೇರಿಸ್ತಾರೆ? ಹಿಂದೆಲ್ಲ ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವರು ನಿಗಮಗಳನ್ನ ಮಾಡಿ ಆ ನಿಗಮದ ಮುಖ್ಯನ ಯಾವ ಶೋಷಿತ ವರ್ಗಗಳಿವೆ ಆ ವರ್ಗಗಳಿಗೆ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಇನ್ನೂ ಅದರಲ್ಲೇನ ಮಾಡಿಫೈ ಮಾಡಬೇಕು ಅಂತಂದರೆ ಆರ್ಥಿಕವಾಗಿರ್ತಕ್ಕಂಥ ಮಾನದಂಡವನ್ನು ತರಬೇಕಾಗುತ್ತೆ. ಈಗ SCಲಿ ಕೂಡ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥವನಿಗೆ ತಿರ್ಗಾ ಪುನಃ ಅವನೇ ಈ ಬೆನಿಫಿಟ್ ತಗೊಂತಾನೆ, ರಿಸರ್ವೇಷನ್ ಬೆನಿಫಿಟ್ ತಗೊಂತಾನೆ. ಅದನ್ನು ಆರ್ಥಿಕ ಮಾನದಂಡ ಇಟ್ಕೊಂಡು ಒನ್ಸ್ ಏನಾದರೂ ಸರ್ಕಾರದಿಂದ ಬೆನಿಫಿಟ್ ತಗೊಂಡವ್ರಿಗೆ ಮತ್ತೆ ಅವಕಾಶ ಇಲ್ಲ ಅಂತ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಮುಖ್ಯಮಂತ್ರಿ ಯಡಿಯೂರಪ್ಪರವರ ಮೀಸಲಾತಿ ಹೋರಾಟ ಮಾಡಿದ್ದವರೆಲ್ಲರಿಗೂ ನ್ಯಾಯ ಒದಗಿಸುವ ಮಾತುಗಳಾಡುತ್ತಿದ್ದಾರೆ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರವೇ ಕಾರಣವಾಗಿದೆ. ಜಾತಿಗಳ ಮಧ್ಯೆ ಬಿರುಕು ಮೂಡಿಸುತ್ತಿರುವ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನಿಗಮ ಮಂಡಳಿ ರಚಿಸುವ ಭರವಸೆ ನೀಡಿ ಇಂದು ಹೋರಾಟದ ಬಿಸಿ ತುಪ್ಪ ನುಂಗುತ್ತಿದ್ದಾರೆ. ಮೀಸಲಾತಿಗೆ ಎಲ್ಲ ಜನಾಂಗವು ಎದ್ದು ನಿಲ್ಲುವ ಸಂದರ್ಭದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ ಒಕ್ಕಲಿಗರಿಗೂ ಹಿಂದುಳಿದ ವರ್ಗಗಳ 2A ಮೀಸಲು ಬಗ್ಗೆ ಪ್ರಸ್ತಾಪಿಸಿದ ಹಿನ್ನೆಲೆ ತಿಳಿಯುತ್ತಿಲ್ಲ ಎಂದರು. ಇನ್ನು ಈ ಸಂದರ್ಭದಲ್ಲಿ ಯುವ JDS ಅಧ್ಯಕ್ಷ KR ವೆಂಕಟೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೋಮಶೇಖರ್, ಸದಸ್ಯರುಗಳಾದ ಶಿವಪ್ಪ, ಗೌರಮ್ಮ, ಗೌಸ್ ಖಾನ್, ಮುಖಂಡರಾದ ವಿಜಯ್ ಕುಮಾರ್, ಪಟೇಲ್, ಮಂಜುನಾಥ್, ಸಿದ್ದು, ನಟರಾಜು ಸೇರಿದಂತೆ ಇನ್ನಿತರು ಹಾಜರಿದ್ದರು. ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವುದರ ಮೂಲಕ ಗ್ರಾಮ ಪಂಚಾಯತಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ KR ನಾಗೇಶ್ ತಿಳಿಸಿದರು. ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವುದರ ಮೂಲಕ ಗ್ರಾಮ ಪಂಚಾಯತಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ KR ನಾಗೇಶ್ ತಿಳಿಸಿದರು. ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮಗಳಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮುಂದಾಗಲಾಗುವುದು. ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಉತ್ತಮ ಆಡಳಿತ ನೀಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಆಗದಂತೆ ನೋಡಿಕೊಳ್ಳಲಾಗುತ್ತದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು. ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ KC ಮಂಜುನಾಥ್ ಮಾತನಾಡಿ, ಮೂರನೇ ಬಾರಿಗೆ ಕನ್ನಮಂಗಲ ಗ್ರಾಮ ಪಂಚಾಯತಿ ಅಧಿಕಾರದ ಚುಕಾಣಿ ಹಿಡಿಯಲು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಶ್ರಮ ಹೆಚ್ಚು ಇದೆ. ಗ್ರಾಮ ಪಂಚಾಯತಿನ ಸರ್ವತೋಮುಖ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಶ್ರಮಿಸುತ್ತಾರೆ. ಈ ಹಿಂದೆ ಇದ್ದ ಸರ್ಕಾರಕ್ಕೆ ನಿವೇಶನಗಳಿಗಾಗಿ
ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತಿತ್ತು. ಈಗಿರುವ ಸರ್ಕಾರ ಸ್ಥಳ ಗುರುತಿಸಿಕೊಟ್ಟರೆ ಸೂರು ಇಲ್ಲದವರಿಗೂ ಸೂರು ಕಲ್ಪಿಸುವ ಕೆಲಸವಾಗುತ್ತದೆ ಎಂದು ಹೇಳಿದರು. ಇನ್ನು ಈ ವೇಳೆಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ನಿವಿತಾ ಮಂಜುನಾಥ್, ಸದಸ್ಯರಾದ ಎಸ್ಜಿ ಮಂಜುನಾಥ್, ಎಸ್ಜಿ ವೆಂಕಟೇಶ್, ನರಸಿಂಹಮೂರ್ತಿ, ಕೃಷ್ಣಯ್ಯ, ಮುಖಂಡರಾದ ಮಂಜುನಾಥ್, ಕನ್ನಮಂಗಲ ಅನುರಾಧ, ಪಿಡಿಒ ಚಂದ್ರಶೇಖರ್, ಸಂದೀಪ್, ಅರುಣ್ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ದೊಡ್ಡಜಾಲ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಹಂಸವೇಣಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಗೀತಾಶಂಕರ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲಿರುವ ದೊಡ್ಡಜಾಲ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಹಂಸವೇಣಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಗೀತಾಶಂಕರ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ನೂತನ ಅಧ್ಯಕ್ಷೆ ಹಂಸವೇಣಿ ಮಂಜುನಾಥ್ ಮಾತನಾಡಿ, ಗ್ರಾಮ ಪಂಚಾಯತಿಗೆ ಬೇಕಾಗಿರುವ ಎಲ್ಲ ಅಭಿವೃದ್ಧಿಗಳನ್ನ ಈ ಹಿಂದಿನ ಅಧ್ಯಕ್ಷ ಎನ್ ಕೆ ಮಹೇಶ್ ರವರು ಮಾಡಿದ್ದಾರೆ. ಅದರಂತೆ ಮುಂದೆಯೂ ಸಹ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಯ ಗುರಿಯನ್ನ ಹೊಂದಲಾಗುತ್ತಿದ್ದು, ಕಳೆದ ಬಾರಿ ಗ್ರಾಮ ನೈರ್ಮಲ್ಯ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯತಿ ಪಡೆದುಕೊಂಡಿದೆ. ಈ ಬಾರಿಯೂ ಸಹ ಗಾಂಧಿ ಗ್ರಾಮ ಪುರಸ್ಕಾರ ಹಾಗೂ ಗ್ರಾಮ ನೈರ್ಮಲ್ಯ ಪ್ರಶಸ್ತಿ ಪಡೆದುಕೊಳ್ಳುವಂತೆ ಎಲ್ಲ ಸದಸ್ಯರುಗಳನ್ನ ಒಳಗೊಂಡಂತೆ ಒಮ್ಮತದಿಂದ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಈಗಾಗಲೇ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಬುನಾದಿ ಹಾಕಿ ಕೊಟ್ಟಿದ್ದಾರೆ. ಅದನ್ನ ಇದು ಮಾಡ್ಕೊಂಡು ಮುಂದೆ ಇನ್ನ ಹೆಚ್ಚು ಅಭಿವೃದ್ಧಿ ಮಾಡಿಕೊಂಡು ಇರೋದು ಬುನಾದಿನ ಕದಿರ್ತೀರ, ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀವಿ. ನಮ್ಗೆ ಎಷ್ಟಾದ್ರೆ ಇನ್ನೂ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. ನೂತನ ಸದಸ್ಯ ಎನ್ ಕೆ ಮಹೇಶ್ ಮಾತನಾಡಿ, ನೂತನವಾಗಿ ಅಧ್ಯಕ್ಷರಾಗಿರುವ ಹಂಸವೇಣಿ ಹಾಗೂ ಉಪಾಧ್ಯಕ್ಷ ಗೀತಾರವರನ್ನ ಅಭಿನಂದಿಸುತ್ತೇವೆ. ದೊಡ್ಡಜಾಲ ಗ್ರಾಮ ಪಂಚಾಯತಿಗೆ 14 ಸದಸ್ಯ ಬಲವಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಪಕ್ಷಾತೀತವಾಗಿ ಶ್ರಮಿಸಲಾಗುತ್ತದೆ. ಗ್ರಾಮಗಳ ಅಭಿವೃದ್ಧಿಯಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು. ನೂತನ ಉಪಾಧ್ಯಕ್ಷ ಗೀತಾಶಂಕರ್ ಮಾತನಾಡಿ, ಗ್ರಾಮಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಹಾಗೂ ಸ್ವಚ್ಛತೆ ಮೊದಲು ಆದ್ಯತೆ ನೀಡಲಾಗುತ್ತದೆ ಎಂದರು. ಇನ್ನು ಈ ವೇಳೆಯಲ್ಲಿ ಚುನಾವಣಾಧಿಕಾರಿ ಎನ್ ವಿಜಯ್ ಕುಮಾರ್, ಪಿಡಿಒ ಗಂಗಾಧರ, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.